ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಜಾಣ ಸುದ್ದಿ ಸಂಪುಟ 3, ಸಂಚಿಕೆ 125, ಜನವರಿ 25, 2020. ತುಂತುರು ಸುದ್ದಿಗಳು. ಐನ್ಸ್ಟೀನ್ನ ಅವಳಿ ಸಮಸ್ಯೆ. ರಾಮ್ ಲಕ್ಷ್ಮಣ್ ಎನ್ನುವ ಹಿಂದಿ ಚಲನಚಿತ್ರ ಹೊಂದಿದೆ. ಇದರಲ್ಲಿ ಅನಿಲ್ ಕಪೂರ್ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರದ ಆರಂಭದಿಂದ ಕೊನೆಯವರೆಗೂ ನಗುವೋ ನಗು ಬರುವಂತಹ ಕಾಮಿಡಿ ಇದು. ಆ ಕಾಲದಲ್ಲಿ ಸೂಪರ್ ಹಿಟ್. ನಗುವಿಗೆ ಕಾರಣ ಅನಿಲ್ ಕಪೂರ್ ಇದರಲ್ಲಿ ಅಣ್ಣ ತಮ್ಮಂದಿರ ಅವಳಿಯಾಗಿ ದ್ವಿಪಾತ್ರದಲ್ಲಿ ನಟಿಸಿರುವುದು. ಬಹುತೇಕ ಅವಳಿ ಹೀರೋಗಳ ಚಿತ್ರಗಳಂತೆ ಇದರಲ್ಲಿಯೂ ರಾಮ ಲಕ್ಷ್ಮಣ ಒಬ್ಬರಿಂದ ಒಬ್ಬರು ದೂರವಾಗಿ ಬಿಡುತ್ತಾರೆ. ಆದರೆ ದೂರವಷ್ಟೇ, ಒಬ್ಬನಿಗೆ ಸೊಳ್ಳೆ ಕಚ್ಚಿದರೆ ಇನ್ನೊಬ್ಬನಿಗೂ ನೋವಾಗುತ್ತದೆ, ಒಬ್ಬನಿಗೆ ವಿಲನ್ ಹೊಡೆದರೆ ಇನ್ನೊಬ್ಬ ಮುಖ ಕಿವುಚುತ್ತಾನೆ. ಹೀಗೆ ದೂರದಲ್ಲಿದ್ದರೂ ಒಂದೇ ರೀತಿಯಲ್ಲಿ ನಡೆದುಕೊಳ್ಳುವುದೇ ತಮಾಷೆ. ಈ ಚಿತ್ರ ನೋಡಿದ ಮೇಲೆ ನೀವೇನಾದರೂ ನಿಜವಾಗಿ ಹೀಗೆ ಆಗುತ್ತದೋ, ದೂರದಲ್ಲಿದ್ದರೂ ಒಂದೇ ಸಮಯದಲ್ಲಿ ಒಬ್ಬರಿನ್ನೊಬ್ಬರ ಜೊತೆಗೆ ಅಂಟಿಕೊಂಡಂತೆ ನಡೆದುಕೊಳ್ಳುವುದು ಸಾಧ್ಯವೋ ಎಂದು ಯೋಚಿಸಿದ್ದಿರಬಹುದು. ನಿಮಗೆ ಉತ್ತರ ಗೊತ್ತಿದೆಯೋ ಇಲ್ಲವೋ, ಆದರೆ ಇದು ನಿಜವೇ ಆಗಿದ್ದರೂ ಇಂತಹ ವಿದ್ಯಮಾನದ ಸತ್ಯಾಸತ್ಯತೆಯನ್ನು ತಿಳಿಯುವುದು ಸಾಧ್ಯವೇ ಇಲ್ಲ ಎನ್ನುವ ಸುದ್ದಿ ಬಂದಿದೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ರಾಮ ಲಕ್ಷ್ಮಣರ ನಡತೆಯಂತೆಯೇ ಬಲು ದೂರದಲ್ಲಿದ್ದರೂ ಒಂದು ಇನ್ನೊಂದನ್ನು ಪ್ರಭಾವಿಸುತ್ತಿವೆಯೋ ಎನ್ನುವಂತೆ ನಡೆಯುವ ವಿದ್ಯಮಾನಗಳ ಸತ್ಯಾಸತ್ಯತೆಯನ್ನು ತಿಳಿಯಲು ಸಾಧ್ಯವೇ ಇಲ್ಲ ಎಂದು ಗಣಿತೀಯವಾಗಿ ಲೆಕ್ಕಾಚಾರ ಹಾಕಿದ ಸುದ್ದಿಯನ್ನು ಆರ್ಕೈವ್ ಪತ್ರಿಕೆ ವರದಿ ಮಾಡಿದೆ. ಅಮೆರಿಕೆಯ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಗಣಿತಜ್ಞರಾಗಿರುವ ಭಾರತೀಯ ಆನಂದ ನಟರಾಜನ್ ಕೆನಡಾ, ಆಸ್ಟ್ರೇಲಿಯಾ ಹಾಗೂ ಇತರೆ ಅಮೆರಿಕೆಯ ಸಹೋದ್ಯೋಗಿಗಳ ಜೊತೆಗೂಡಿ ಹೀಗೊಂದು ಶೋಧ ಮಾಡಿದ್ದಾರಂತೆ. ಏನಿದು ಐನ್ಸ್ಟೀನ್ನ ಅವಳಿ ಸಮಸ್ಯೆ? ಇದನ್ನು ಭೌತವಿಜ್ಞಾನಿಗಳು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಎನ್ನುತ್ತಾರೆ. ಅರ್ಥಾತ್ ಕ್ವಾಂಟಮ್ ಸುಕ್ಕು ಎಂದುಕೊಳ್ಳಿ. ಕ್ವಾಂಟಮ್ ಫಿಸಿಕ್ಸ್ ವಸ್ತುಗಳ ಮೂಲ ಕಣಗಳ ವರ್ತನೆಯನ್ನು ಪರಿಶೀಲಿಸುತ್ತದೆ. ಬಹುತೇಕ ಇದು ಒಂದು ಕಣದ ವರ್ತನೆ ಮತ್ತೊಂದು ಕಣವನ್ನು ಹೇಗೆ ಪ್ರಭಾವಿಸುತ್ತದೆ ಎನ್ನುವುದರ ಲೆಕ್ಕಾಚಾರ. ಈ ಲೆಕ್ಕಾಚಾರದಲ್ಲಿ ಕಣ ಇರುವ ಸ್ಥಾನ, ಅದರ ಬಲ, ಅದರ ವಿದ್ಯುದಾವೇಶ ಹಾಗೂ ಇತರೆ ಗುಣಗಳನ್ನು ನಿರ್ದಿಷ್ಟ ಅಂಕೆಗಳಿಂದ ಸೂಚಿಸಲಾಗುತ್ತದೆ. ಕಣಗಳು ಒಂದು ಇನ್ನೊಂದರ ಜೊತೆ ವರ್ತಿಸಿದಾಗ ಅವುಗಳ ನಡುವೆ ಆಗುವ ವ್ಯತ್ಯಾಸವನ್ನು ಲೆಕ್ಕಹಾಕಲಾಗುತ್ತದೆ. ಈ ಬಗೆಯ ಅಧ್ಯಯನದಲ್ಲಿ ಕೆಲವು ತೊಡಕುಗಳು ಇರುವುದನ್ನು ಬಹಳ ಹಿಂದೆಯೇ ಗಮನಿಸಲಾಗಿತ್ತು. ಉದಾಹರಣೆಗೆ, ಬಲು ದೂರದಲ್ಲಿರುವ ಒಂದಕ್ಕೊಂದು ಸಂಪರ್ಕವೇ ಇಲ್ಲದ ಎರಡು ಮೂಲ ಕಣಗಳು ಏಕಕಾಲದಲ್ಲಿ ಒಂದು ಇನ್ನೊಂದನ್ನು ಪ್ರಭಾವಿಸಬಲ್ಲವು, ಒಂದಿನ್ನೊಂದರ ವರ್ತನೆಯಿಂದ ಬದಲಾಗಬಲ್ಲವು ಎಂದು ತರ್ಕಿಸಲಾಗಿತ್ತು. ಇದನ್ನು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಎನ್ನುತ್ತಾರೆ. ಐನ್ಸ್ಟೀನ್ ಇದನ್ನು ದೂರದಿಂದ ನಡೆಸುವ ಮಾಟದ ಆಟ ಅಥವಾ ಸ್ಪೂಕಿ ಆಕ್ಷನ್ ಅಟ್ ಎ ಡಿಸ್ಟೆನ್ಸ್ ಎಂದು ವಿವರಿಸಿದ್ದ. ಇದು ನಿಜವಾಗಿಯೂ ಸಂಭವಿಸುತ್ತದೆಯೋ ಎನ್ನುವ ಬಗ್ಗೆ ಹಲವು ಪ್ರಯೋಗಗಳನ್ನು ನಡೆಸಿದ್ದರು. ಕೆಲವು ಪ್ರಯೋಗಗಳಲ್ಲಿ ಹೀಗಾಗುತ್ತಿರಬಹುದು ಎನ್ನುವ ಸೂಚನೆಯೂ ಸಿಕ್ಕಿತ್ತು. ಆದರೆ ಈಗ ನಟರಾಜನರ ತಂಡ ಬಹುಶಃ ಇದು ನಡೆದಿದ್ದರೂ ನಮಗೆ ತಿಳಿಯುವುದು ಅಸಾಧ್ಯ ಎಂಬ ತರ್ಕವನ್ನು ಮುಂದಿಟ್ಟಿದೆ. ಈ ತರ್ಕವನ್ನು ಅವರು ಫಿಸಿಕ್ಸ್ ಪ್ರಯೋಗಗಳನ್ನು ಮಾಡಿ ತೀರ್ಮಾನಿಸಿಲ್ಲ ಎನ್ನುವುದು ಮತ್ತೊಂದು ವಿಶೇಷ, ಅಥವಾ ಕ್ವಾಂಟಮ್ ಫಿಸಿಕ್ಸಿನ ಸಮಸ್ಯೆಯನ್ನು ಗಮನಿಸಿಯೂ ಮಾಡಿಲ್ಲವಂತೆ. ರಾಮಲಕ್ಷ್ಮಣರ ಕಥೆಯಂತೆ ಇಬ್ಬರು ವ್ಯಕ್ತಿಗಳ ಆಟವನ್ನು ಗಣಿಸಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುತ್ತದೆ ಈ ಬಗ್ಗೆ ವರದಿ ಮಾಡಿರುವ ನೇಚರ್. ಅತಿ ಸಂಕೀರ್ಣವಾದ ಸಂಬಂಧಗಳನ್ನು ವಿವರಿಸಲು ವಿಜ್ಞಾನಿಗಳು, ಗಣಿತಜ್ಞರು ಗೇಮ್ ಥಿಯರಿ ಎನ್ನುವ ತರ್ಕವನ್ನು ಬಳಸುತ್ತಾರೆ. ಇದರಲ್ಲಿ ಹಲವು ಊಹೆಗಳು, ತರ್ಕಗಳನ್ನು ಮುಂದಿಟ್ಟುಕೊಂಡು ವಿವಿಧ ಆಟಗಾರರ ನಡವಳಿಕೆಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಗಣಿಸುತ್ತಾರೆ. ಇಲ್ಲಿಯೂ ಇದೇ ರೀತಿಯಲ್ಲಿ ಮಾಡಿದ್ದಾರಂತೆ. ಫುಟ್ಬಾಲಿನಂತಹ ತಂಡ ಸ್ಪರ್ಧೆಯಲ್ಲಿ ಇಬ್ಬರು ಆಟಗಾರರಿದ್ದಾರೆ ಎಂದುಕೊಳ್ಳೋಣ. ಒಬ್ಬರು ಆಡಿದಂತೆಯೇ ಇನ್ನೊಬ್ಬನೂ ಆಡುತ್ತಾನೆ. ಅರ್ಥಾತ್ ರಾಮ ಏನು ಮಾಡುತ್ತಾನೋ ಅದನ್ನು ತನಗೇ ಅರಿವಿಲ್ಲದಂತೆ ಲಕ್ಷ್ಮಣನೂ ಅನುಸರಿಸುತ್ತಾನೆ. ಹೀಗಾದಾಗ ಏನಾಗಬಹುದು ಎಂದು ಗಣಿಸಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಇದು ತಂಡದ ಗೆಲುವಿಗೆ ಕಾರಣವಾಗುತ್ತದೆ ಎನ್ನುವುದು ಸ್ಪಷ್ಟ. ಆದರೆ ಅದು ಏಕೆ? ಯಾವ ರೀತಿಯಲ್ಲಿ ಅವರು ನಡೆದುಕೊಂಡರೆ ತಂಡ ಗೆಲ್ಲುತ್ತದೆ ಅಥವಾ ಸೋಲುತ್ತದೆ ಎನ್ನುವುದನ್ನು ಲೆಕ್ಕ ಹಾಕುವುದು ಸಾಧ್ಯವೇ ಇಲ್ಲ ಎನ್ನುವುದು
ಇವರ ಲೆಕ್ಕಾಚಾರದ ತೀರ್ಮಾನ. ಈ ಸಮಸ್ಯೆ ಗಣಿತದಲ್ಲಿಯೂ ಇದೆಯಂತೆ. ಮ್ಯಾಟ್ರಿಕ್ಸುಗಳು ಎನ್ನುವ ಗಣಿತ ಸಮಸ್ಯೆಗಳಿವೆ. ಇವನ್ನು ರಂಗೋಲಿ ಸಮಸ್ಯೆ ಎನ್ನೋಣ. ಸಮಸಾಲುಗಳಲ್ಲಿ ಸಮಸಂಖ್ಯೆಯ ಚುಕ್ಕೆಗಳಿರುವ ಎರಡು ರಂಗೋಲಿಗಳಿವೆ ಎನ್ನೋಣ. ಈ ಚುಕ್ಕೆಗಳು ಒಂದೊಂದರ ಬಣ್ಣವೂ ಬೇರೆ ಬೇರೆ. ಆದರೆ ಎರಡೂ ರಂಗೋಲಿಯನ್ನು ಹೋಲಿಸುವಾಗ ಅವುಗಳ ಬಣ್ಣಗಳಿಗಿಂತಲೂ ಅವುಗಳ ಸ್ಥಾನ ಮುಖ್ಯವಾಗುತ್ತದೆ. ಹೀಗೆ ಪ್ರತಿಯೊಂದು ಚುಕ್ಕಿಯನ್ನು ಅದರ ಸ್ಥಾನದಿಂದ ಗುರುತಿಸಬಹುದು. ಈಗ ಮತ್ತೊಂದು ರಂಗೋಲಿ ತೆಗೆದುಕೊಳ್ಳೋಣ. ಇದರಲ್ಲಿ ಅಸಂಖ್ಯ ಅರ್ಥಾತ್ ಅಗಣಿತವಾದ ಸಾಲುಗಳು ಚುಕ್ಕೆಗಳು ಇವೆ. ಈ ಅಗಣಿತ ಸಂಖ್ಯೆಯ ರಂಗೋಲಿಯನ್ನು ನಮಗೆ ಗೊತ್ತಿರುವ ಸಂಖ್ಯೆ ಗಾತ್ರದ ರಂಗೋಲಿಯಿಂದ ವಿವರಿಸಲು ಸಾಧ್ಯವೇ? ಅರ್ಥಾತ್ ನಮ್ಮ ರಂಗೋಲಿಯನ್ನು ಹೇಗೆಲ್ಲ ಬದಲಿಸಿದರೆ ಈ ಅಗಣಿತ ರಂಗೋಲಿಯನ್ನು ಪಡೆಯಬಹುದು? ಇದೆಂಥ ಸಮಸ್ಯೆ ಎನ್ನಬೇಡಿ. ಕಾಂಪ್ಲೆಕ್ಸ್ ಗಣಿತ ಎನ್ನುವ ಗಣಿತ ವಿಭಾಗದ ಒಂದು ಸಮಸ್ಯೆ ಇದು. ಹೀಗೆ ನಿರ್ದಿಷ್ಟ ಗಾತ್ರದ ಮ್ಯಾಟ್ರಿಕ್ಸ್ ಅನ್ನು ಬಳಸಿಕೊಂಡು ಅಗಣಿತ ಅರ್ಥಾತ್ ಇನ್ಫಿನೈಟ್ ಮ್ಯಾಟ್ರಿಕ್ಸ್ ಅನ್ನು ವಿವರಿಸಲಾದೀತೆ ಎನ್ನುವ ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಪ್ರಪಂಚದಾದ್ಯಂತ ಗಣಿತಜ್ಞರು ತಿಣುಕಾಡುತ್ತಿದ್ದರು. ಇದೀಗ ನಟರಾಜನ್ ಮತ್ತು ಸಂಗಡಿಗರು ಹೀಗೆ ನಿರ್ದಿಷ್ಟ ಮ್ಯಾಟ್ರಿಕ್ಸ್ನಿಂದ ಅಗಣಿತವಾದ ಮ್ಯಾಟ್ರಿಕ್ಸ್ನನ್ನು ಅಳೆಯುವುದು ಸಾಧ್ಯವೇ ಇಲ್ಲ ಎಂದು ತೋರಿಸಿದ್ದಾರೆ. ಅರ್ಥಾತ್ ಈ ಸಮಸ್ಯೆಗೆ ಒಂದು ಪರಿಹಾರವನ್ನೂ ಕೊಟ್ಟಿದ್ದಾರೆ. ಗಣಿತದಲ್ಲಿ ಇಲ್ಲ ಎನ್ನುವುದು, ಶೂನ್ಯ ಎನ್ನುವುದು ಪರಿಹಾರವೇ ತಾನೆ? ಹೀಗೆ ಅವಳಿ ಸೋದರ ರಾಮ ಲಕ್ಷ್ಮಣರ ನಡವಳಿಕೆ ನಿಜಕ್ಕೂ ಒಬ್ಬರು ಇನ್ನೊಬ್ಬರನ್ನು ಪ್ರಭಾವಿಸಿ ಆಗಿದ್ದೋ ಅಥವಾ ಪ್ರತ್ಯೇಕವಾಗಿ ಘಟಿಸಿದ್ದೋ ಎನ್ನುವುದನ್ನು ತೀರ್ಮಾನಿಸಲು ಆಗುವುದೇ ಇಲ್ಲ ಎಂದಾಯಿತು. ಐನ್ಸ್ಟೀನ್ನ ಸ್ಪೂಕಿ ಆಕ್ಷನ್ ಇದೆಯೋ ಇಲ್ಲವೋ ಎಂದು ತಿಳಿಯುವುದೂ ಕೂಡ ಕಷ್ಟ. ನಾಯಿ, ತೋಳ ಮತ್ತು ಚೆಂಡು. ನಾಯಿಗಳ ವಿಷಯಕ್ಕೆ ಬಂದಾಗ ಕೆಲವರು ಬಹಳ ಭಾವುಕರಾಗುತ್ತಾರೆ. ನಾಯಿಯೂ ಕೂಡ ಮನುಷ್ಯರಂತೆಯೇ, ಮನುಷ್ಯರ ಜೊತೆ ಬಲು ಪ್ರೀತಿಯಿಂದ ನಡೆದುಕೊಳ್ಳುತ್ತದೆ ಎನ್ನುವುದು ಅವರ ಭಾವುಕತೆಗೆ ಕಾರಣ. ಅದೇನೋ ನಿಜವೇ. ಮನುಷ್ಯನಿಗೆ ಹೊಂದಿಕೊಂಡಿರುವ ಸಾಕುಪ್ರಾಣಿಗಳಲ್ಲಿ ನಾಯಿಯೇ ಮೊದಲು. ಮನುಷ್ಯನ ಎಲ್ಲ ಹಾವಭಾವಗಳನ್ನು ಅದು ಬಲು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದರಿಂದಲೇ ಅವನೊಟ್ಟಿಗೆ ಹದಿನಾರು ಸಾವಿರ ವರ್ಷಗಳಿಗಿಂತಲೂ ಹಿಂದಿನಿಂದ ಬದುಕುತ್ತಿದೆ ಎನ್ನುತ್ತಾರೆ ವಿಜ್ಞಾನಿಗಳು. ಸಾಕು ಪ್ರಾಣಿಗಳಾಗಬೇಕೆಂದರೆ ಇದು ಬಲು ಮುಖ್ಯ. ಹಾವಿಗೆ ಹಾಲೆರೆದರೆ ಅದರ ನಡವಳಿಕೆ ಬದಲಾದೀತೆ ಎನ್ನುವ ಮಾತಿದೆ. ಹಾವು ಕೂಡ ನಮ್ಮ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವಂತಿದ್ದರೆ ಬಹುಶಃ ಅದುವೂ ಬಲು ಉತ್ತಮ ಸಾಕುಪ್ರಾಣಿ ಆಗಬಹುದಿತ್ತು. ದುರದೃಷ್ಟವಶಾತ್ ಇದಕ್ಕೆ ಉದಾಹರಣೆಗಳು ಇಲ್ಲ. ತಾನೇ ಸಾಕಿದ ಹಾವು ಕಚ್ಚಿ ಸಾವನ್ನಪ್ಪಿದವರ ಕಥೆಗಳು ಬೇಕಾದಷ್ಟಿದೆ. ಸಾಕು ನಾಯಿಯೊಂದು ಹೀಗೆ ತನ್ನ ಒಡೆಯನನ್ನೇ ಕೊಂದ ಬಗ್ಗೆ ಎಲ್ಲಿಯೂ ಉದಾಹರಣೆ ಇಲ್ಲ. ಕಾಪಾಡಿದ ಬಗ್ಗೆ ಉದಾಹರಣೆಗಳು ಇವೆ. ಹೀಗಾಗಿ ನಾಯಿಯ ಬಗ್ಗೆ ಮನುಷ್ಯನಿಗೆ ಒಂದು ವಿಶೇಷ ಒಲವು. ಬಾ ಎಂದರೆ ಬರುತ್ತದೆ, ಕೂರು ಎಂದರೆ ಕೂರುತ್ತದೆ, ಚೆಂಡು ತೆಗೆದುಕೊಂಡು ಬಾ ಎಂದರೆ ಓಡಿ ಹೋಗಿ ಚೆಂಡು ತರುತ್ತದೆ. ಹೀಗೆ ಮನುಷ್ಯನ ಮಾತುಗಳನ್ನು ಅದು ಕೇಳುತ್ತದೆ. ಇದು ಸಾಧ್ಯವಾಗಿದ್ದು ಹೇಗೆ ಎನ್ನುವುದು ಒಂದು ಕೌತುಕ. ಮನುಷ್ಯನ ಸಹವಾಸದಿಂದಲೇ ಇವು ಹೀಗೆ ತಗ್ಗಿ ಬಗ್ಗಿ ನಡೆದುಕೊಳ್ಳುತ್ತಿರಬೇಕು, ಹೊಸ ನಡವಳಿಕೆಗಳನ್ನು ಕಲಿತಿರಬೇಕು ಎನ್ನುವುದು ಸಾಮಾನ್ಯ ತರ್ಕ. ಹಾಗಲ್ಲವಂತೆ, ಇದು ಸಹಜ ವಿಕಾಸ. ಏಕೆಂದರೆ ತೋಳಗಳಲ್ಲಿಯೂ ಕೂಡ ಮಾನವನ ಸಂಜ್ಞೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯವಿದೆ. ಉದಾಹರಣೆಗೆ, ಕಾಡು ತೋಳಗಳೂ ಕೂಡ ಚೆಂಡನ್ನು ಎಸೆದಾಗ ಎತ್ತಿಕೊಂಡು ಬರುತ್ತವೆ. ಇದು ಮಾನವನ ಜೊತೆ ಇದ್ದದ್ದರಿಂದ ಕಲಿತದ್ದಲ್ಲ, ಸಹಜವಾಗಿಯೇ ಇರುವ ಗುಣ. ಬಹುಶಃ ಮಾನವನೇ ನಾಯಿಗಳಲ್ಲಿ ಇರುವ ಇಂತಹ ಗುಣಗಳನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ತಾನು ಪ್ರತಿಕ್ರಿಯಿಸುವುದನ್ನು ಕಲಿತಿರಬಹುದು ಎನ್ನುತ್ತದೆ ಸೆಲ್ ಪತ್ರಿಕೆಯಲ್ಲಿ ವರದಿಯಾಗಿರುವ ಒಂದು ಶೋಧ. ಸ್ವೀಡನ್ನಿನ ಸ್ಟಾಕ್ಹೋಮ್ ವಿಶ್ವವಿದ್ಯಾನಿಲಯದ ಕ್ರಿಸ್ಟಿಯಾನಾ ಹ್ಯಾನ್ಸನ್ ವೀಟ್ ಮತ್ತು ಹ್ಯಾನ್ಸ್ ಟೆಮಿನ್ ಹೀಗೊಂದು ಸ್ವಾರಸ್ಯಕರ ತರ್ಕವನ್ನು ಮುಂದಿಟ್ಟಿದ್ದಾರೆ. ಇವರು ತೋಳಗಳ ಮರಿಗಳಿಗೆ ಆಡಲು ಚೆಂಡನ್ನು ಕೊಟ್ಟು ಪರೀಕ್ಷಿಸಿದ್ದಾರೆ. ಅವು ಚೆಂಡನ್ನು ಮುಟ್ಟುತ್ತವೆಯೋ, ಅದರೊಟ್ಟಿಗೆ ಆಡುತ್ತವೆಯೋ, ಆಡುವಾಗ ಯಾರಾದರೂ ಮನುಷ್ಯರು ಸೂಚಿಸಿದಂತೆ ಆಡುತ್ತವೆಯೋ, ಮನುಷ್ಯ ಕೇಳಿದಾಗ ಬಂದು ಅವನಿಗೆ ಅದನ್ನು ತಲುಪಿಸುತ್ತವೆಯೋ ಎಂದು ಗಮನಿಸಿದ್ದಾರೆ. ಇವರು ಗಮನಿಸಿದ ತೋಳದ ಮರಿಗಳಲ್ಲಿ ಹಲವು ಮರಿಗಳು ಪರಿಚಯವಿಲ್ಲದಿದ್ದರೂ ಮನುಷ್ಯರು ಕೇಳಿದಾಗ ಚೆಂಡನ್ನು ತಂದು ಕೊಟ್ಟವಂತೆ. ಇದರ ಅರ್ಥ ಇಷ್ಟೇ, ತೋಳಗಳಲ್ಲಿ ಸಹಜವಾಗಿಯೇ ಹೀಗೆ ಮನುಷ್ಯನ ನಡವಳಿಕೆಗಳಿಗೆ ಪ್ರತಿಸ್ಪಂದಿಸುವ ಗುಣ ಕೆಲವರಲ್ಲಿ ಇದ್ದಿರಬೇಕು. ಈ ಕೆಲವು ತೋಳಗಳೇ ಮುಂದೆ ಮನುಷ್ಯನ ಅನುಯಾಯಿಗಳಾಗಿ ಮಾರ್ಪಾಟಾಗಿರಬೇಕು. ಬದಲಾಗಿ ಮನುಷ್ಯನ ಸಹವಾಸಕ್ಕೆ ಬಂದ ಮೇಲೆ ಇವು ಈ ನಡವಳಿಕೆಗಳನ್ನು ಕಲಿತದ್ದಲ್ಲ.
ಇದು ಇವರ ತರ್ಕ. ಅಂದ ಹಾಗೆಯೇ ನೆನಪಿರಲಿ, ಸ್ವೀಡನ್ನಿನಲ್ಲಿ ತೋಳಗಳ ಬಗ್ಗೆ ಸಾಕಷ್ಟು ದಂತಕಥೆಗಳು ಇವೆ. ಅಲ್ಲಿಯ ಜನರಿಗೆ ನಾಯಿ ಬಲು ಪ್ರಿಯ. ಬೇಟೆಯಲ್ಲಿ ಅವನ್ನು ಬಳಸುವುದು ಅವರಿಗೆ ಅನಿವಾರ್ಯವೂ ಹೌದು. ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಕೊಳ್ಳೇಗಾಲ ಶರ್ಮ, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.